ಸುಮಾರು 23 ದಿನಗಳಿಂದ ಬಳಲ್ತಾ ಇದ್ದಂತ ನಂದಮೂರಿ ತಾರಕ ರತ್ನ ಅವರು ಇದೀಗ ವಿಧಿವಶರಾಗಿದ್ದಾರೆ. ತೀವ್ರ ಹೃದಯಾಘಾತಕ್ಕೀಡಾಗಿದ್ದ ತಾರಕ ರತ್ನ ಅವರಿಗೆ ಕಳೆದ 23 ದಿನಗಳಿಂದ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ರಾತ್ರಿ ಮೃತಪಟ್ಟಿದ್ದಾರೆ. ಆಂಧ್ರಪ್ರದೇಶದ ಕುಪ್ಪಂನಲ್ಲಿ ಜನವರಿ 27ರಂದು ಟಿಡಿಪಿ ಪಾದಯಾತ್ರೆ ವೇಳೆ ಅವರಿಗೆ ಹೃದಯಾಘಾತವಾಗಿತ್ತು. ತೆಲುಗಿನ ಖ್ಯಾತ ನಟ ಜೂನಿಯರ್ NTR ಅವರ ಸಂಬಂಧಿ ನಂದಮೂರಿ ತಾರಕ ರತ್ನ ಅವರು ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ನಿಧನರಾಗಿದ್ದಾರೆ. ಕೇವಲ 39 ವರ್ಷಕ್ಕೆ ನಂದಮೂರಿ ತಾರಕ ರತ್ನ ನಿಧನರಾಗಿದ್ದಾರೆ. ಯುವಗಲಂ ಉದ್ಘಾಟನೆಯ ದಿನ ನಾರಾ ಲೋಕೇಶ್ ಆರಂಭಿಸಿದ ಪಾದಯಾತ್ರೆಯಲ್ಲಿ ತಾರಕ ರತ್ನ ಕೂಡ ಪಾಲ್ಗೊಂಡಿದ್ರು. ಮುಂದಿನ ಚುನಾವಣೆಯಲ್ಲಿ ವಿಧಾನಸಭೆಗೆ ಸ್ಪರ್ಧಿಸೋ ಭರವಸೆ ಹೊಂದಿದ ತಾರಕ ರತ್ನ ಅದರ ಅಂಗವಾಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಪಾದಯಾತ್ರೆ ವೇಳೆ ಹೃದಯ ನೋವಿನಿಂದ ಕುಸಿದು ಬಿದ್ದ ತಾರಕ ರತ್ನ ಅವರನ್ನ ಕುಪ್ಪಂನಿಂದ ಬೆಂಗಳೂರು ಹೃದಯಾಲಯ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿತ್ತು. ಕೋಮಾ ಸ್ಥಿತಿಯಲ್ಲಿದ್ದ ಅವರಿಗೆ ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ 23 ದಿನಗಳಿಂದ ಚಿಕಿತ್ಸೆಯನ್ನ ನೀಡಲಾಗಿದ್ದು ಸ್ಪಂದಿಸದ ಕಾರಣ ತಕ್ಷಣ ವಿದೇಶಿ ವೈದ್ಯರನ್ನ ಕರೆತಂದು ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ಇನ್ನು ಡಯಾಲಿಸಿಸ್ ಕೂಡ ಮಾಡಲಾಗಿತ್ತು ಎನ್ನಲಾಗಿದೆ. ಬ್ರೈನ್ ಡೆಡ್ ಆದ ಬಳಿಕ ಚೇತರಿಸಿಕೊಳ್ಳುವ ಸಾಧ್ಯತೆ ಇಲ್ಲ ಅಂತ ವೈದ್ಯರು ಅಭಿಪ್ರಾಯಪಟ್ಟಿದ್ದರಿಂದ ಆಸ್ಪತ್ರೆ ಆಡಳಿತ ಮಂಡಳಿ ಜೀವರಕ್ಷಕ ವ್ಯವಸ್ಥೆ ತೆಗೆಯುವ ಬಗ್ಗೆ ಕುಟುಂಬ ಸದಸ್ಯರೊಂದಿಗೆ ಚರ್ಚಿಸಿದಂತಿದೆ. ಆದೇಶದಲ್ಲಿ ಕುಟುಂಬ ಸದಸ್ಯರ ಅನುಮತಿಯೊಂದಿಗೆ ಎಕ್ಮೋವನ್ನ ತೆಗೆದು ಹಾಕಲಾಗಿದೆ ಎಂಬ ಮಾಹಿತಿ ಬಂದಿದೆ. ಇಳಿವಯಸ್ಸಿನಲ್ಲಿ ಅತಿಯಾದ ತೂಕ ಮತ್ತು ಮಧುಮೇಹದಿಂದ ತಾರಕ ರತ್ನ ಹೃದಯಕ್ಕೆ ತೊಂದರೆಯಾಗಿತ್ತು ಎನ್ನಲಾಗಿದೆ. ಈ ನಡುವೆ ಹೃದಯ ಸ್ತಂಭನದ ಸ್ಥಿತಿಯಲ್ಲಿ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ರಕ್ತ ಪೂರೈಕೆ ಸ್ಥಗಿತಗೊಂಡಿದ್ದರಿಂದ ಮೆದುಳಿಗೆ ಹಾನಿಯಾಗಿದ್ದು ಅಂಗಗಳ ಮೇಲೂ ಪರಿಣಾಮ ಬೀರಿತು. ಒಟ್ಟಿನಲ್ಲಿ ತಾರಕ ರತ್ನ ಅವರ ಸಾವಿಗೆ ಇಡೀ ನಂದಮೂರಿ ಕುಟುಂಬ ಮತ್ತು ಚಿತ್ರರಂಗ ಕಂಬನಿ ಮಿಡಿದಿದೆ.